ಸತ್ಯ ನಡುವೆಯೇ ಹೋಗಲಿ, ನಿನ್ನನ್ನು ಸುಟ್ಟು ಹಾಕಿ. ನಿನ್ನಿಂದ ಕೆಲಸ ಮಾಡಿಸಿಕೊಳ್ಳುವ ಮೂರ್ಖ ಪಟೇಲ ನಾನಲ್ಲ ಆಶಾ. ಬಟ್ ಭರತನದ ಮನೆಯಲ್ಲಿ ಬೆಳದಿಂಗಳಂತೆ ಎತ್ತು ಕಾಣುವ ನಿನ್ನ ಸ್ಥಿತಿ ನೋಡಿದ್ರೆ ನನಗೆ ಯಾಕೋ ಅಯ್ಯೋ ಎನಿಸುತ್ತದೆ. ಏನು ಮಾಡುದು ಶ್ರೀಮಂತ್ರಿ?
ಈ ಬಡತನ ನನ್ನ ಬೆನ್ನತ್ತಿ ಕಾಡಿದೆ ಅಂದಾಗ ನಾನು ಯಾವುದೋ ಜನ್ಮದಲ್ಲಿ ಪಾಪ ಮಾಡಿರ್ಬೇಕು. ಪಾಪ ಪಾಪ ಪುಣ್ಯದ ಮಾತಲ್ಲ ಆಶಾ, ನೀನು ಮಾನ ಮರ್ಯಾದೆಗೆ ಎದುರಿ ನಡೆಯುತ್ತಿದ್ದೀಯ. ಅದಕ್ಕೆ ಆ ಬಡತನ ಎನ್ನುವುದು ನಿನಗೆ ಮುಳ್ಳಾಗಿ ಕಾಡುತ್ತದೆ. ನಿಮ್ಮ ಮಾತಿನ ಅರ್ಥ ಅರ್ಥ ನನ್ನ ಮಾತಿನ ಅರ್ಥವನ್ನು ಪೂರ್ತಿಯಾಗಿ ಬಿಡಿಸಿ ಹೇಳುತ್ತೇನೆ ಕೇಳು ಆಶಾ. ಇವತ್ತಿನ ಕಾಲಮಾನದಲ್ಲಿ ನಿನ್ನಂತ ಒಂದು ಸುಂದರವಾದ ಹುಡುಗಿ ಇದ್ದರೆ ಸಾಕು, ಶ್ರೀನಾಸವೇ ನಿನ್ನ ಕೈಯಲ್ಲಿತ್ತು, ಸ್ವರ್ಗಲೋಕದಲ್ಲಿ ತೇಲಾಡಬಹುದು. ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಆಶಾ, ಗಂಡಸರನ್ನು ಕಂಡು ತಲೆ ತಗ್ಗಿಸಿ ಹೋಗುವ ನೀನು ಅದೇ ಗಂಡಸರನ್ನು ಕಂಡು ತಲೆ ಎತ್ತಿ ನೋಡಿ ಕಣ್ಣು ಒರಳಿಸಿ ಸ್ಮೈಲ್ ಕೊಟ್ಟು ಬಿಟ್ಟರೆ ಸಾಕು, ನಾನು ಎನ್ನುವ ಶ್ರೀಮಂತನು ಕೂಡ ಕೋಟಿನ ಕಟ್ಟನ್ನು ಹಿಡಿದು ನಿಲ್ಲುವನು ಮುಂದೆ ಸೇವಕನಾಗಿ. ಅದಕ್ಕೆ ಸೀರೆಯನ್ನು ಬಿಟ್ಟು ಚೂಡಿದಾರ ಹಾಕಿ ಸೈಡಿಗೆ ಸೀದಾ ಬಾಚುವುದನ್ನು ತೆಗೆದು ಹಾಕಿ ಸೈಡಿಗೆ ಬಾಚಿ ತುಟಿಗೆ ಲಿಪ್ಸ್ಟಿಕ್ ಮುಖಕ್ಕೆ ಪೌಡರ್ ಹಚ್ಚಿ ಕಣ್ಣಿಗೆ ಗಾಗಲ್ ಹಾಕಿ ಹೊರಟರೆ ಸಾಕು, ಬಿತ್ತು ಸಾಯುವ ಮುದುಕನು ಕೂಡ ಎತ್ತಿ ನಿಲ್ಲುತ್ತಾನೆ ನಿನ್ನ ಮುಂದೆ. ಅಣರರ ಆಸೆಯನ್ನು ಸುರುವಲ ನಾಯಿ ಅಂತವಳಿ ಈ ಸಮಾಜದಲ್ಲಿ ಮಾನ ಮರ್ಯಾದೆಯಿಂದ ಬಾಳುವ ಅಂತ ಹೇಳ್ತಾರೆ, ಅದೇ ಮಾನವನ್ನು ಕಳೆದುಕೊಂಡು ಬಾಳು ಅಂತಿದೆಯಲ್ಲ, ನಾಚಿಕೆ ಆಗೋದಿಲ್ವಾ? ನಾಚಿಕೆ ಆಶಾ, ನೀನು ಇನ್ನು ಅಕ್ಕ ಮಹಾದೇವಿ ಅಂತವರ ಕಾಲದಲ್ಲಿದ್ದೀಯ. ಇದು ಲೇಟೆಸ್ಟ್ ಕಾಲ, ಅರ್ಧ ಮಾರ್ಧ ಬಟ್ಟೆ ತೊಟ್ಟು ಎದೆ ಎತ್ತು ಕಾಣಿಸಿದ್ರೆ ಸಾಕು, ಬಿದ್ದು ಸಾಯುವ ಮುದುಕನು ಕೂಡ ಎತ್ತು ನಿಲ್ಲುತ್ತಾನೆ ನಿನ್ನ ಮುಂದೆ ಹಣದ ರಾಶಿಯನ್ನು ಸುರುವಲು. ಹಣದ ಆಸೆಗಾಗಿ ಘನವಾದ ಮಾನವನ್ನು ಕಳೆದುಕೊಂಡು ಲಜ್ಜೆಗೆಟ್ಟು ಬಾಳು ಅಂತ ಚರಣ್ ರಾಜ್, ನಿನಗೆ ಮನೆಯಲ್ಲಿ ಅಕ್ಕ ತಂಗಿಯರಿಲ್ವಾ? ಒಂದು ವೇಳೆ ಅಕ್ಕ ತಂಗಿಯರಿದ್ರೆ ಅವ್ರಿಗೆ ಕೂಡ ಇದೇ ಪಾಠ ಹೇಳ್ಕೊಡ್ತೀಯ? ಏ ಆಶಾ, ನಿನಗೆ ಬದುಕುವ ಕಲೆಯನ್ನು ಹೇಳಿಕೊಟ್ಟರೆ ನಮ್ಮ ಮನೆತನದ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದೆಯಾ? ಹುಚ್ಚು ಹಾದರದ ಹೆಣ್ಣೆ ಚರಣ್ ರಾಜ್, ನೀನು ಇಷ್ಟೊಂದು ಶ್ರೀಮಂತನಾಗ್ಬೇಕಾದ್ರೆ ಆ ಮನೆಯಲ್ಲಿ ನಿನ್ನ ಅಕ್ಕ ತಂಗಿಯರು ಕೂಡ ಮದುವೆಗೆ ಮುಂಚೆ ಬೀದಿ ಬದುವರಂತೆ ತಿರುಗಿರ್ಬೇಕಲ್ವೇ? ಏನಂದಲೇ ಸೊಕ್ಕಿನ ನಿನಗೆ ಬದುಕುವ ಕಲೆಯನ್ನು ಹೇಳಿಕೊಟ್ಟರೆ ನಮ್ಮ ಮನೆತನದ ಹೆಣ್ಣು ಮಕ್ಕಳ ಬಗ್ಗೆ ಈ ಹಚ್ಚಿ ಮಾತನಾಡಿದೆಯಾ ಬಜಾರಿ? ಇವತ್ತು ನಾನು ನಿನ್ನ ಶೀಲವನ್ನು ಕೆಡಿಸಿ ಈ ಸಮಾಜದಲ್ಲಿ ನಿನ್ನನ್ನು ಸೂಳೆಯಾಗಿ ಮಾಡದಿದ್ದರೆ ನನ್ನ ಹೆಸರು ಚರಣ್ ರಾಜನೇ ಅಲ್ಲ ಆರಲೇ ಬಾ. ಕೈ ಬಿಡೋ ಕಾಮದ ಕತ್ತೆ, ಬಡವರಿಂದ ಮಾತ್ರಕ್ಕೆ ಈ ರೀತಿ ಹಾರಾಡಿ ಬಂದ್ರೆ ಈ ಶ್ರೀಮಂತ ಚರಣ ರಾಜನಿಗೆ ಇಂಥ ಬಡ ಹೆಂಗಸಿನಿಂದ ಲೇ ಆಶಾ, ಈ ಚರಣ ಕಂಡ್ಬಿಟ್ಟು ಕೈ ಮಾಡಿ ಕರೆದ್ರೆ ಸಾಕು, ನಿನ್ನಂತ ಸಾವಿರಾರು ಬಡ ಹೆಂಗಸರು ಸಾಲು ಸಾಲಾಗಿ ಬಂದು ಕಷ್ಟ ಸುಖ ಪಟ್ಟು ಹೋಗುತ್ತಿರುವಾಗ ನೀನು ನನಗೆ ಚಪ್ಪಲಿಯಿಂದ ಹಾದರದ ಹೆಣ್ಣೆ, ಈಗಲೇ ನಿನ್ನ ಕೊಪ್ಪಿದ ಮಾತಿಗೆ ತಕ್ಕ ಉತ್ತರ ಹೇಳಿ ಸಾಕ್ಷಾತ್ ಶ್ರೀಲಕ್ಷ್ಮಿಯಂತೆ ಎತ್ತು ಕಾಣುವ ನಿನ್ನನ್ನು ಹೊತ್ತುಕೊಂಡು ಹೋಗಿ ನಿನ್ನ ಶೀಲವನ್ನು ಸೈಯುವ ಸರ್ಕಾರ ನಾನಾಗತ್ತೆ. ನನ್ನ ಹೆಸರು ಸತೀಶ್ ದಯವಿಟ್ಟು ನೀನು ಕೈ ಮುಗಿದ್ಬೇಡ, ನನ್ನ ಬಿಟ್ಟು ಬಿಡು. ಬಿಟ್ಟು ಬಿಡ ಬಿಡುತ್ತೇನೆ.
ನಾನು ಹೇಳಿದಾಗೆ ಕೇಳ್ತೀಯ? ಏನದು ಚೇತನ್ ರಾಜ್? ನೋಡು ಆಶಾ, ನೀನು ಮಾತನಾಡಿದ ಮಾತಿಗೆ ಇಷ್ಟೊತ್ತಿಗೆ ನಾನು ನಿನ್ನನ್ನು ಹೊತ್ತುಕೊಂಡು ಹೋಗಿ ನಿನ್ನ ಸೀಲಾಳ ಮಾಡಬೇಕಾಗಿತ್ತು. ಆದರೆ ನಿನ್ನ ಸ್ಥಿತಿಯನ್ನು ನೋಡಿದರೆ ಬರ್ತಾ ಇದೆ. ಅದಕ್ಕೆ ನಾನು ಹೇಳಿದಾಗೆ ಕೇಳಿದರೆ ನಿನ್ನ ಮಧುರ ಕಂಠದಿಂದ ಒಂದು ಸುಂದರ ಇಲ್ಲಿಂದ ಜಾಗ ಖಾಲಿ ಮಾಡು. ಹೌದು, ಇವನು ಹೇಳಿದಂತೆ ಈ ಸಮಯದಲ್ಲಿ ನಾನು ಆಡಿಕೊಳ್ಳಲೇಬೇಕು. ಇಲ್ಲವಾದ್ರೆ ಈ ನನ್ನ ಶೀಲಕ್ಕೆ ಅಪತ್ತು ತಪ್ಪಿದ್ದಲ್ಲ. ನೋಡಿ ಚರಣ್ ರಾಜ್, ನೀವು ಹೇಳಿದಂತೆ ನಾನು ಆಡಿಕೊಳ್ಳುತ್ತೀನಿ. ಆದ್ರೆ ಹಾಡಿದ ನಂತರ ಓಕೆ ಶುರು ಮಾಡು ನಿನ್ನ ನಾದ ಸ್ವರವನ್ನು. ಸಂಗೀತ
You are what?
ಕೊಂಡು ಹೋಗಿ ನಿಮ್ಮ ಚೀಲ ಹರಣ ಮಾಡದಿದ್ದರೆ ಮಾಡಿ ತಾಯಿ ಎಂದು ಪ್ರೀತಿಯಿಂದ ನೋಡುತ್ತಿರುವ ಆ ನಿನ್ನ ಅತ್ತೆಯ ಚೀಲವನ್ನು ಸೆಯುವ ಸದ್ದ ನಾನಾಗುತ್ತಿದ್ದರೆ ನನ್ನ ಹೆಸರು ಚರಣ್ ರಾಜನೇ ಅಲ್ಲ ಹೋಗ್ರೆ ಮಗನೇ ಹೋಗು ಸಿಂಧೂರ ಲಕ್ಷ್ಮಣ ಅಂತ ಹಾರಾಡಬೇಡ ನಿನ್ನಂತವ್ರು ಎಷ್ಟೋ ಜನ ಈ ವಿಷ್ಣುವಿನ ಕೈಲಿ ಸತ್ತು ಸುಡುಗಾಡು ಸೇರಿದ್ದಾರೆ ಆಶಾ ನೀನಿನ್ನು ಧೈರ್ಯವಾಗಿ ಮನೆಗೆ ಹೋಗಬಹುದು ಏನೇ ಆದ್ರೂ ಕೂಡ ನಮ್ಮಂತ ಬಡವರು ಈ ಭೂಮಿ ಮೇಲೆ ಬದುಕಬಾರ್ದು ವಿಷ್ಣು ಬದುಕಬಾರ್ದು ಆಶಾ ಬಡವರು ಬದುಕಬಾರದಂದರೆ ಹೇಗೆ ಆದರೆ ಇಂಥ ಕೆಟ್ಟ ಮಕ್ಕಳನ್ನು ಬೆಟ್ಟಿನಿಂದ ಒಡೆಯುವ ಧೈರ್ಯ ನಿಮಗಿರಬೇಕು ಧೈರ್ಯ ಸಾಕಷ್ಟಿದೆ ಎಲ್ಲಿ ಬಡದು ಬಾಯಿಗೆ ಹಾಕ್ತಾರು ಅಂತ ಭಯ ಕಾಡ್ತಾ ಇದೆ ಭಯ ನೋಡು ಆಶಾ ತಿಳಿದು ನಡೆದರೆ ಹೆಣ್ಣು ಜಗದ ಕಣ್ಣು ತಿಳಿಯದ ನಡೆದಿದ್ದರ ಹೆಣ್ಣು ಜಗಕ್ಕೆ ಉಂಡು ಉಂಡು ಆಗೋದನ್ನು ಬಿಟ್ಟು ಭಯದ ಭೀತಿಯನ್ನು ಅರಿತೊಗೆದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಮನೆಗೆ ಹೋಗುವವರಂತೆ ದುಷ್ಟರನ್ನು ಸಂಹಾರ ಮಾಡಿ ಈ ಕನ್ನಡ ನಾಡಿನಲ್ಲಿ ವೀರರಾಗಿ ಬಾಳು ನಾನಿನ್ನು ಬರುತ್ತೇನೆ ನಿಲ್ಲಿ ವಿಷ್ಣು ಯಾಕೆ ಆಶಾ ನೋಡಿ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಾ ಅಂದಾಗ ಈ ನಿಮ್ಮ ಧೈರ್ಯ ಶೌರ್ಯವನ್ನು ನೋಡಿ ನನಗೆ ಯಾಕೋ ನಿಮ್ಮ ಕೈ ಹಿಡಿದು ಕುಣಿಬೇಕು ಅಂತ ಆಸೆ ಆಗ್ತಾ ಇದೆ ದಯವಿಟ್ಟು ನೀವು ನನ್ನೊಂದಿಗೆ ಕುಣಿತೀರಾ ಐ ಲವ್ ಯು ವಿಷ್ಣು ಐ ಲವ್ ಯು ಬಡದ ನಲ್ಲಿ